بسم الله الرحمن الرحيم. السلام عليكم ورحمة الله وبركاته. الحمد لله والصلاة والسلام على أشرف المرسلين وعلى آله وصحبه أجمعين. الصلاة والسلام عليك يا سيدنا يا رسول الله صلى الله تعالى عليك وسلم. പ്രീതിയ പ്രവാദി പ്രേമികളെ, ഏളനേ ബൈത്ത്, ഏളനേ അഷ്ആർ ഹേളിയായിത്തു, എണ്ടനേ ബൈത്ത്, നഅം സറാ ത്വൈഫു മൻ അഹ്വാ ഫഅർറഖനി വൽ ഹുബ്ബു യഅതരിദു ലദ്ദാതി ബിൽ അലമി. മഹാനരാദന്തഹ സയ്യിദ് ഇമാം അഹ്മദ് അൽ ബുസൂരി റളിയല്ലാഹു തആല അൻഹു റവറു ತಮ್ಮ ಪ್ರೇಮವನ್ನು, ತಮ್ಮ ಪ್ರೀತಿಯನ್ನು ಮತ್ತೊಂದು ವ್ಯಕ್ತಿಯೊಂದಿಗೆ ಅಪ್ಲೈ ಮಾಡಿಕೊಂಡು ಆ ವ್ಯಕ್ತಿಯೊಂದಿಗೆ ಮಾಡುವಂತಹ ಒಂದು ಸಂಭಾಷಣೆಗಳಾಗಿತ್ತು ಇದುವರೆಗೆ. ಅದೇ ರೀತಿ ಆ ಸಂಭಾಷಣೆಗಳಲ್ಲಿ ತಾನು ಅಂತಹ ಒಂದು ಪ್ರೇಮದ ಪಾಶದಲ್ಲಿ ಬಿದ್ದಿಲ್ಲ ಎಂದು ವಿವರಿಸುವ ದೊಡ್ಡ ಕಸರತ್ತುಗಳನ್ನು ಆ ಆಶಿಕ್ ಮಾಡುತ್ತಿರುವುದನ್ನು ನಾವು ಕಂಡಿದ್ದೇವೆ. ಮಾತ್ರವಲ್ಲ, ಆಗ ಈ ಪ್ರೀತಿಯ ಕಾರಣದಿಂದಲೇ ನೀನು ಈ ರೀತಿ ಮಾಡುತ್ತಾ ಇದ್ದಿ ಎಂದು ಹೇಳಿದಂತಹ ವ್ಯಕ್ತಿ ಅಥವಾ ಇಮಾಮ್ ಬುಸೂರಿ ರಜಿಯಲ್ಲಾಹುವರು ಸ್ವಶರೀರವನ್ನು ದೊಡ್ಡ ಆಶಿಕನ್ನಾಗಿ ಪರಿಗಣಿಸಿ ಇಮಾಮ್ ಬುಸೂರಿ ರಜಿಯಲ್ಲಾಹುವರು ಆ ಆಶಿಕನೊಂದಿಗೆ ಅಥವಾ ಆ ಪ್ರೇಮಿಯೊಂದಿಗೆ ಮಾಡುವಂತಹ ಆ ಸಂಭಾಷಣೆಯಲ್ಲಿ ನಿನ್ನ ಪ್ರೀತಿಗೆ ಒಂದು ದೊಡ್ಡ ಸಾಕ್ಷಿ ಏನು ಅಂತ ಹೇಳಿದರೆ, ನಿನ್ನ ಕಪೋಲದಲ್ಲಿ ಇಳಿದಿರುವಂತಹ ಕೆಂಪಗಿನ ಎರಡು ಸಾಲುಗಳು ಅಥವಾ ಕಣ್ಣೀರುಗಳು ಹೋಗಿ ಹೋಗಿ ಅಲ್ಲಿ ಎರಡು ಸಾಲು ಆಗಿದೆ ಅಥವಾ ಕಲೆಯಾಗಿದೆ. ಆ ಕಲೆಯನ್ನು ತೋರಿಸುತ್ತಾ, ಇದು ನಿನ್ನ ಪ್ರೀತಿಯ ಒಂದು ದ್ಯೋತಕವಾಗಿದೆ, ಪ್ರೀತಿ ಅಧಿಕವಾದ ಕಾರಣದಿಂದ ನಿನ್ನ ಕಪೋಲದಲ್ಲಿ ಆ ಎರಡು ಗೆರೆಗಳು ಮೂಡಿದೆ ಎಂದು ಹೇಳುತ್ತಾರೆ. ಇದೆಲ್ಲವನ್ನು ಹೇಳುವ ಮೂಲಕ ನಿನ್ನ ಅದಮ್ಯವಾದ ಪ್ರೀತಿ ಇದೆ ಎಂಬುದನ್ನು ಪುನಃ ಪುನಃ ಸಾಬೀತುಗೊಳಿಸುವಾಗ ಆ ಆಶಿಕ್ ಅಥವಾ ಸಂಕಲ್ಪಿತ ವ್ಯಕ್ತಿಯಾಗಿರುವಂತಹ ಆಶಿಕ್ ಅಂದರೆ ಆ ಪ್ರೇಮಿ, ಪ್ರವಾದಿ ಪ್ರೇಮಿಯಾಗಿದೆ, ಆ ಪ್ರೇಮಿ ಕೊನೆಗೆ ಒಪ್ಪಿಕೊಂಡು ಬಿಡುತ್ತಾರೆ, ಹೌದು ನನ್ನ ಪ್ರೀತಿ ಹೌದು ಎಂದು. ಅದನ್ನಾಗಿದೆ ಈ ಬೈತಿನಲ್ಲಿ ನಾವು ಕಾಣುವುದು. ನಮ್ ಹೌದು, ಸರಾ ತ್ವೈಫು ಮನ್ ಅಹ್ವಾ ಫಅರ್ರಕನಿ, ನನಗೆ ಆ ಮಹಬೂಬಿನ, ಮಹಬೂಬ್ ಅಂದರೆ ಪ್ರಿಯತಮನ, ಆ ಪ್ರಿಯತಮನ ಚಿಂತನೆಗಳು ಆಲೋಚನೆಗಳು ಬಂದಾಗ, ಆ ಪ್ರಿಯತಮನ ಬಗ್ಗೆ ಇರುವಂತಹ ಮಹಬ್ಬತ್ ಮತ್ತೊಮ್ಮೆ ಪುಟಿದಿದ್ದಾಗ, ಫ ಅರ್ರಕನಿ, ನನ್ನನ್ನು ಇಡೀ ರಾತ್ರಿ ನಿದ್ದೆಯಿಲ್ಲದಂತೆ ಮಾಡಿಬಿಟ್ಟಿತು. ವಲ್ಹುಬ್ ಯಾತರಿಲುಲ್ಲದಾತಿ ಬಿಲ್ ಅಲಮಿ, ಏನು ಮಾಡುವುದು ಈ ಒಂದು ಪ್ರೀತಿಯ ಕಾರಣದಿಂದ ಅದು ಸರ್ವ ಸುಖಗಳನ್ನು ಸಹ ಅದನ್ನು ಕೊಂದು ಬಿಟ್ಟಿತು. ಆ ಅದಮ್ಯವಾದ ಪ್ರೀತಿಯ ಕಾರಣದಿಂದ ಏನನ್ನೂ ಮಾಡಲಿಕ್ಕೆ ಸಾಧ್ಯವಾಗದೆ ನನ್ನ ಎಲ್ಲ ಲದ್ದತ್ತುಗಳನ್ನು ಅಥವಾ ಎಲ್ಲ ಸುಖಗಳನ್ನು ಕೊಂದು ಬಿಟ್ಟಿತು ಆ ಪ್ರೀತಿ. ಆ ಪ್ರೀತಿಯಿಂದಾಗಿ ನಾನು ಏನೂ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ, ಹೌದು ಎಂಬುದನ್ನು ಒಪ್ಪಿಕೊಳ್ಳುತ್ತಾ ಇದ್ದಾರೆ. ಕಾರಣ ಮಹಾತ್ಮರು ಹೇಳುತ್ತಾರೆ, ಪ್ರೀತಿ ಅಂತ ಹೇಳಿದರೆ, ನಿಜವಾದ ಪ್ರೀತಿ ಅಂತ ಹೇಳಿದರೆ, ಅದು ಒಬ್ಬ ಮನುಷ್ಯನ ಮನಸ್ಸಿನಲ್ಲಿ ಪ್ರವೇಶವಾದರೆ ಆ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಸರ್ವ ಸಂಪರ್ಕಗಳಿಂದ ಮುರಿದು ಬೀಳಿಸುತ್ತದೆ, ಸರ್ವ ಸಂಪರ್ಕಗಳನ್ನು ಕಡಿತಗೊಳಿಸುತ್ತದೆ. ಎಲ್ಲ ದುನಿಯಾವಿನ ಅಥವಾ ಇಹಲೋಕದ ಸರ್ವ ನೇಮತ್ತುಗಳನ್ನು ಮತ್ತು ಸರ್ವ ಸುಖ ಮನರಂಜನೆಗಳನ್ನು ಸಹ ಇಲ್ಲವಾಗಿಸುತ್ತದೆ. ಅಲ್ಲಿ ಕೇವಲ ಆ ಪ್ರಿಯತಮನೊಂದಿಗಿರುವಂತಹ ಅಗಾಧವಾದ ಪ್ರೀತಿ ಮಾತ್ರ ಬಾಕಿಯಾಗಿರುತ್ತದೆ. ಆ ಪ್ರೀತಿ ಯಾವುದಂತ ಹೇಳಿದರೆ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಪ್ರೀತಿಯಾಗಿದೆ.
ಆ ಪ್ರೀತಿ ಮನಸ್ಸಿನಲ್ಲಿ ತೋರುವಾಗ, ಮನಸ್ಸಿನಲ್ಲಿ ನಿಜವಾಗಿ ಅದು ಹುಟ್ಟುವಾಗ, ಈ ಇಹಲೋಕದ ಯಾವುದೇ ಒಂದು ಹೆಗ್ಗಳಿಕೆಗಳು, ಹೆಸರು, ಪ್ರಸಿದ್ಧಿಗಳು, ಹಣ ಮತ್ತಿತರ ಯಾವುದೂ ಸಹ ಲೆಕ್ಕಕ್ಕೆ ಬರುವುದಿಲ್ಲ. ಅದೆಲ್ಲವನ್ನು ಅದು ಕೊಲ್ಲುವಂತೆ ಮಾಡುತ್ತದೆ. ನಿಜವಾಗಿ ಇಲ್ಲಿ ನಾವು ಚಿಂತಿಸಬೇಕಾಗಿರುವುದು ಪ್ರೀತಿ, ನಿಜವಾದ ಪ್ರೀತಿ ಎಂದು ಹೇಳಿದರೆ ಈ ರೀತಿ. ಅದು ನಾವು ಯಾರ ಮೇಲೆ ಹೊಂದಬೇಕು ಆ ಪ್ರೀತಿ ಎಂಬುದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಅದು ನಿಜವಾಗಿ ಇಹದಲ್ಲೂ ಪರದಲ್ಲೂ ನಮ್ಮ ಕೈ ಹಿಡಿಯುವಂತಹ, ನಮ್ಮ ರಕ್ಷಕರಾಗಿ ಬರುವಂತಹ ಒಬ್ಬ ವ್ಯಕ್ತಿಯನ್ನು ಮಾತ್ರ ಆ ಪ್ರೀತಿಗೆ ಅರ್ಹತೆ ಗಿಟ್ಟಿಸಿಕೊಳ್ಳಬೇಕಾಗಿದೆ. ಆ ಪ್ರೀತಿಯನ್ನು ಅಪ್ಲೈ ಮಾಡಬೇಕಾಗಿದೆ. ಒಂದು ಅರ್ಹ ವ್ಯಕ್ತಿ ಅದು ಬೇರಾರು ಅಲ್ಲ, ಸಯ್ಯದನ ತಾಹ ಮುಹಮ್ಮದು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಾತ್ರವಾಗಿದ್ದಾರೆ. ಯಾ ಲಾಇಮಿ ಫಿಲ್ ಹವಲ್ ಉಜ್ರಿಯಿ ಮಅ್ಝಿರತನ್ ಮಿನ್ನಿ ಇಲೈಕ ವಲೌ ಅನ್ಸಬ್ತ ಲಂ ತಲುಮಿ. ಓ ನನ್ನನ್ನು ಆಕ್ಷೇಪಿಸುವವನೇ, ನಾನು ಪ್ರೀತಿಯ ಮಡುವಿನಲ್ಲಿ ಬಿದ್ದಿದ್ದೇನೆ, ಅಗಾಧವಾದ ಅದಮ್ಯವಾದ ಪ್ರೀತಿಯಲ್ಲಿ ಹೊರಳಾಡುತ್ತಾ ಇದ್ದೇನೆ, ಅದು ಸಲ್ಲದು ಎಂದು ಹೇಳುವ ರೀತಿಯಲ್ಲಿ ನೀನು ನನ್ನನ್ನು ಆಕ್ಷೇಪಿಸುವುದಾದರೆ ಇದು ಯಾರೊಂದಿಗೆ ಅಂತ ಹೇಳಿದರೆ, ಸ್ವತಃ ಶರೀರವನ್ನು ಅಥವಾ ಸ್ವತಃ ಒಂದು ಮನಸ್ಸನ್ನು ಅಥವಾ ಪ್ರವಾದಿ ಪ್ರೇಮಿಯ ಮನಸ್ಸನ್ನು ಈ ರೀತಿ ಆಕ್ಷೇಪಿಸುವಂತಹ ರೀತಿಗಳು ಕೇಳಾಯಿತು. ಇನ್ನು ಆಕ್ಷೇಪ ಮಾಡುವ ಅಂತಹವರೊಂದಿಗೆ ಪ್ರವಾದಿ ಪ್ರೇಮಿಯ ಮನಸ್ಸು ಹೇಳುವಂತಹ ಒಂದು ಮಾತಾಗಿದೆ ಇದು. ಯಾ ಲಾ ಇಮಿ ಫಿಲ್ ಹವಲ್ ಎದುರಿ ಈ ಮಾಡಿದ ತನ್ ಮಿನ್ನಿ. ಪ್ರೀತಿ ಪ್ರೇಮದ ವಿಷಯದಲ್ಲಿ ನನ್ನನ್ನು ಆಕ್ಷೇಪಿಸುವವನೇ, ಯಾರ ಪ್ರೀತಿ? ಇದು ಸಾಮಾನ್ಯ ದುನಿಯಾದಲ್ಲಿರುವ ಇಹದಲ್ಲಿರುವ ಯಾವುದೋ ಒಂದು ಹೆಣ್ಣಿನ ಮೇಲಿರುವ ಪ್ರೀತಿಯಲ್ಲ, ಯಾವುದೋ ಒಂದು ಗಂಡಿನ ಮೇಲೆ ಇರುವಂತಹ ವ್ಯಾಮೋಹವಲ್ಲ, ಆ ಕಾಮಯುತವಾದಂತಹ ಪ್ರೀತಿಯಲ್ಲ. ಬದಲಾಗಿ ಇಹಪರ ಲೋಕದಲ್ಲಿ ಸಂಪೂರ್ಣವಾಗಿ ಲಾಭ ಸಿಗುವಂತಹ ಒಂದು ಪ್ರೀತಿ, ಅದು ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪ್ರೀತಿ ಮಾತ್ರ. ಆ ಪ್ರೀತಿಯಲ್ಲಿ ಅದು ಯಾವ ರೀತಿಯ ಪ್ರೀತಿ ಅಂತ ಹೇಳಿದರೆ, ಆ ಪ್ರೀತಿಯ ಬಗ್ಗೆ ನೀನು ಆಕ್ಷೇಪಿಸ್ತೀಯಲ್ಲ, ಈ ಪ್ರೀತಿ ಎಂಥದ್ದು? ಉದುರಿಯಾದ ಪ್ರೀತಿ. ಉದುರಿ ಅಂತ ಹೇಳಿದರೆ ಯಮನ್ನಲ್ಲಿರುವಂತಹ ಒಂದು ಗೋತ್ರವಿದೆ, ಬನು ಉದುರ ಗೋತ್ರ. ಅವರ ಪ್ರೀತಿ ಅಗಾಧವಾಗಿತ್ತು. ಅವರ ಪ್ರೀತಿಯನ್ನು ಬಹಳ ಸಾಹಿತ್ಯಗಾರರು ರೆಫರ್ ಮಾಡ್ತಾ ಇದ್ದಾರೆ. ಕಾರಣ ಆ ಪ್ರೀತಿಯಿಂದ, ಅವರ ಪ್ರೀತಿ ಎಂಬಂತಹ ರೋಗದಿಂದ ಅವರ ಎಷ್ಟೋ ಯುವಕರು ಮರಣಕ್ಕೆ ಶರಣಾಗಿದ್ದಾರೆ ಎಂದು ಸಹ ಪ್ರತೀತಿ ಇದೆ. ಅಂದರೆ ಅವರ ಅಂತಹ ಒಂದು ಪ್ರೀತಿ, ಅಂತಹ ಪ್ರೀತಿ ಇಡುವವರು ಬೇರೆ ಯಾರೂ ಇಲ್ಲ ಎಂದು. ಆ ರೀತಿಯ ಪ್ರೀತಿಯನ್ನು ಆಕ್ಷೇಪಿಸುವವನೇ ಎಂದು ಹೇಳುತ್ತಾ ಇದ್ದಾರೆ. ಮಾಯದರತನ್ ಮಿನ್ನಿ, ಮಾಯದರತನ್ ಎಲ್ಲೂ ನನಗೆ ಕಾರಣವಿದೆ, ಅದಕ್ಕೆ ಆ ರೀತಿ ಮಾಡಲಿಕ್ಕೆ ಕಾರಣವಿದೆ, ಆದ್ದರಿಂದ ನೀನು ಅದರ ಬಗ್ಗೆ ತಲೆ ಕೆಡಿಸುವ ಅಗತ್ಯವಿಲ್ಲ. ಮಿನ್ನಿ ಇಲೈಕ, ಅದಕ್ಕೆ ಕಾರಣಗಳು ಹಲವು ಇರ್ಬೋದು. ಆದ್ದರಿಂದ ಕಾರಣಗಳನ್ನು ಹುಡುಕುತ್ತಾ ಆಕ್ಷೇಪಿಸುವವನೇ ನೀ ದೂರ ಹೋಗು. ಇಲೇಖ ಅನ್ನಿ ಫೈನ್ನಕ್ಕ ಬಾಲಿಮುನ್, ಕಾರಣ ನೀನು ಅಕ್ರಮಿಯಾಗಿದ್ದೀಯ. ಮಿನ್ನಿ ಇಲೇಖ ವಲವು ಅನ್ಸಪ್ತ ಲಂ ತಲುಮಿ, ನಿಜವಾಗಿ ನೀನು ನಿಷ್ಪಕ್ಷವಾಗಿ ನನ್ನ ಬಗ್ಗೆ ಹೇಳುವುದಿದ್ದರೆ, ಲಂ ತಲುಮಿ, ನೀನನ್ನು ಆಕ್ಷೇಪಿಸುತ್ತಲೇ ಇರ್ತಿರಲಿಲ್ಲ, ಆ ರೀತಿ ಆಕ್ಷೇಪಿಸುತ್ತಲೇ ಇರ್ತಿರಲಿಲ್ಲ. ಇದು ಕೆಲವು ಮಂದಿಗೆ ಇದನ್ನು ಕೇಳುವಾಗಿದೆ, ಏನಪ್ಪ ಪ್ರೀತಿ ಮಾಡುವುದನ್ನು ಆಕ್ಷೇಪಿಸುತ್ತಿರುವುದಾ, ಯಾರನ್ನು ಆಕ್ಷೇಪಿಸುತ್ತಿರುವುದು ಎಂಬಂತ ಸಂಶಯ ತೋರ್ಬೋದು. ನಿಜವಾಗಿ ನಾವು ಜನಸಾಮಾನ್ಯರು ಪರಸ್ಪರ ಪ್ರೀತಿಸುವಾಗ ಇಂತಹ ಪ್ರೀತಿ ಅಗಾಧವಾದ ಅದಮ್ಯವಾದ ಹಿಡಿದಿಟ್ಟುಕೊಳ್ಳಲಿಕ್ಕೆ ಆಗದಂತಹ ಒಂದೊಂದು ಪ್ರೀತಿಗಳನ್ನು ನಾವು, ಅದರ ಉದಾಹರಣೆಗಳನ್ನು ನಾವು ನೋಡಿರುತ್ತೇವೆ. ಅಂತಹ ಪ್ರೀತಿಗಳನ್ನು, ಆ ರೀತಿಯ ಪ್ರೀತಿಯನ್ನು ಹೊಂದಬಹುದೇ ಬಾರದೆ ಎಂಬುದಾಗಿದೆ ಕೆಲವು ವ್ಯಕ್ತಿಗಳ ಚರ್ಚೆ. ಆಗ ಅಂತಹ ಪ್ರೀತಿ ನನಗೆ ಇದೆ ಅಥವಾ ಇಡಬೇಕು ಎಂಬುದನ್ನು ಸೂಚ್ಯವಾಗಿ ಇಂಡೈರೆಕ್ಟಾಗಿ ಇಲ್ಲಿ ವಿವರಿಸಲಾಗ್ತಾ ಇದೆ. ಆ ಪ್ರೀತಿ ಸಾಮಾನ್ಯ ಪ್ರೀತಿಯಲ್ಲ, ಅಸಾಮಾನ್ಯ ಪ್ರೀತಿಯಾಗಿದೆ. ನಿಜವಾಗಿ
ಕೆಲವರು ಅಸೂಯೆ ಪಡುವಂತಹ ಪ್ರೀತಿ, ಕೆಲವರು ಆಕ್ಷೇಪಿಸುವಂತಹ ಪ್ರೀತಿ, ಅಂತಹ ಅದಮ್ಯವಾದಂತಹ ಒಂದು ಪ್ರೀತಿಯನ್ನು ಇಲ್ಲಿ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ ಹೊಂದುವಂತಹ ಇಟ್ಟುಕೊಳ್ಳುವಂತಹ ಒಂದು ವ್ಯವಸ್ಥೆ, ಒಂದು ಪರಿಸ್ಥಿತಿಯಾಗಿದೆ ಒಂದು ಇಲ್ಲಿ ಕಾಣುತ್ತಾ ಇರೋದು. ಆದ್ದರಿಂದ ನಿಜವಾಗಿ ನೀನು ನನ್ನ ಪ್ರೀತಿಯನ್ನು ಸರಿಯಾಗಿ ನೀನು ಅರ್ಥೈಸಿಕೊಳ್ಳುವಿರಾದರೆ ನಿಜವಾಗಿ ನೀನು ಆಕ್ಷೇಪಿಸುತ್ತಲೇ ಇರಲಿಲ್ಲ ಎಂದು ಹೇಳುವಂತಹ ಒಂದು ಮಾತು. ಇದು ಕವಿಯವರು ಅಥವಾ ನಮ್ಮ ಇಮಾಮ್ ಅಹ್ಮದ್ ಅಲ್ ಬುಸೂರಿ ರಜಿಯಲ್ಲಾಹು ಅನ್ಹುರವರು ತಮ್ಮ ಸ್ವಶರೀರದೊಂದಿಗೆ ಅಥವಾ ತನ್ನ ಮನಸ್ಸಿನೊಂದಿಗೆ, ಮನಸ್ಸಾಗುವಂತಹ ಮನಸ್ಸು ಎಂಬಂತಹ ಪ್ರೀತಿಸುವವನೊಂದಿಗೆ ಕೇಳುವಂತಹ ಮಾತಾಗಿದೆ. ನೀನು ಯಾಕೆ ಪ್ರೀತಿಸ್ತಾ ಇದ್ದಿ, ನೀನು ಯಾವ ರೀತಿಯ ಪ್ರೀತಿ ಇದು, ನೀನು ನಿಜವಾಗಿ ನಿನ್ನ ಪ್ರೀತಿಯ ಎಂಬುದನ್ನು ಪುನರಾವರ್ತನೆ ಮಾಡುತ್ತಾ ಪ್ರೀತಿಯ ಒಂದು ಮಹತ್ವವನ್ನು, ಅದು ಯಾವ ರೀತಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ಇರಬೇಕು ಎಂಬುದನ್ನು ಸಹ ಇಲ್ಲಿ ಒತ್ತಿ ಒತ್ತಿ ಹೇಳಲಾಗ್ತಾ ಇದೆ. ಇನ್ನು ಈ ಪ್ರೀತಿ ಇದೆ ಎಂಬುದನ್ನು ಸಾಬೀತಾದ ನಂತರ ಅದರ ಬಗ್ಗೆ ನೀನು ಆಕ್ಷೇಪಿಸಬಾರದು, ನನ್ನನ್ನು ದೂರಬಾರದು, ನಿಂದಿಸಬಾರದು ಎಂದು ಬಹಳ ಆಸೆಯಿಂದ ಬೇಡಿಕೆ ಇಟ್ಟಾಗ ಈ ಆಕ್ಷೇಪಿಸುವಂತಹ ವ್ಯಕ್ತಿ ಅಥವಾ ಸ್ವಶರೀರ ಅದು ಯಾವುದೇ ಬೇಡಿಕೆಯನ್ನು ಸ್ವೀಕರಿಸಲಿಕ್ಕೆ ತಯಾರಿರಲಿಲ್ಲ. ಆದ್ದರಿಂದ ಆವಾಗ ಹೇಳುವಂತಹ ಒಂದು ಮಾತು, ಹದತ್ಕ ಹಾಲಿಯ ಲಾ ಸಿದ್ದಿ ಬಿಮುಸ್ತತಿರಿನ್ ಅನಿಲ್ ಉಷಾತಿ ವಲಾ ದಾಯಿ ಬಿಮನ್ ಹಸಿನಿ. ನನ್ನ ಪ್ರೀತಿ ಅದು ಸಾಮಾನ್ಯವಲ್ಲ, ಅದು ಅಚಾನಕ್ಕಾಗಿ ಬರುವಂತಹ ಪ್ರೀತಿ, ಅದು ನಾನು ಕೃತಕವಾಗಿ ಮಾಡುವಂತಹ ಪ್ರೀತಿಯಲ್ಲ. ಆದ್ದರಿಂದ ಅದರ ಬಗ್ಗೆ ನೀನು ಆಕ್ಷೇಪಿಸುವುದನ್ನು ಬಿಟ್ಟು ಬಿಡು ಎಂದು ಹೇಳಲಿಕ್ಕೆ ಬೇಕಾಗಿ ಈ ಒಂದು ಪದವನ್ನು, ಈ ಒಂದು ಪದ್ಯದ ಸಾಲನ್ನು ಇಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಅದತ್ತಕ ಹಾಲಿ, ನನ್ನ ಈ ಪರಿಸ್ಥಿತಿ ಅದು ನಿನಗೆ ಬಾರದಿರಲಿ. ಸಿದ್ದೀಬಿ ಮುಸ್ತತಿರಿ ಲಾ ಸಿದ್ದೀಬಿ ಮುಸ್ತತಿರಿನ್, ನನ್ನ ಈ ರಹಸ್ಯ ಅದರ ರಹಸ್ಯ ಏನು ಮುಚ್ಚುಮರೆ ಮಾಡುವಂಥದ್ದೇನೂ ಅಲ್ಲ. ಅನಿಲ್ ಉಷಾತಿ ವಲ ದಾಯಿ ಬಿಮನ್ ಹಸಿಮಿ, ನನ್ನ ಪ್ರೀತಿ ಯಾವತ್ತೂ ಸಹ ಮುಚ್ಚಿಡುವಂಥದ್ದೇನೂ ಅಲ್ಲ. ಅನಿಲ್ ಉಷಾತಿ ಫಸಾದ್ ಮಾಡುವವರ, ಫಸಾದ್ ಮಾಡುವವರಿಂದ, ಪಿತೂರಿ ಮಾಡುವವರಿಂದ ಪ್ರಿಯತಮೆ ಮತ್ತು ಪ್ರಿಯತಮನ ಮಧ್ಯೆ ಬಿರುಕನ್ನುಂಟು ಮಾಡುವವರಿಂದ ಏನು ಮುಚ್ಚಿಡುವಂಥದ್ದೇನು ಅಲ್ಲ. ನಾನು ಬಹಿರಂಗವಾಗಿ ಹೇಳಲಿಕ್ಕೆ ರೆಡಿ ಇದ್ದೇನೆ, ಆದ್ದರಿಂದ ನನ್ನ ಪರಿಸ್ಥಿತಿ ನಿನಗೆ ಬಾರದಿರಲಿ. ವಲ ದಾಯಿ ಬಿ ಮುನ್ಹಸಿಮಿ, ನನ್ನ ಈ ರೋಗ ಅಂದರೆ ನನ್ನ ಪ್ರಿಯತಮನ ಬಳಿಗೆ ಸೇರುವಂತಹ, ಆ ಸೇರುವಬೇಕಾದಂತಹ ಆ ಒಂದು ವಿಷಯ, ಅದರಿಂದ ನನ್ನ ಈ ರೋಗ ಮುಕ್ತವಲ್ಲ. ಅಂದರೆ ನನಗೆ ನನ್ನ ಪ್ರಿಯತಮನ ಬಳಿ ಸೇರಬೇಕು, ಆ ಸೇರುವುದನ್ನು ಯಾವ ರೀತಿಯಲ್ಲೂ ತಡೆಯಲಿಕ್ಕೆ ಸಾಧ್ಯವಿಲ್ಲ. ಲೈಸ ಬಿ ವಲಾದ್ದಾಯಿ ಬಿ ಮುನ್ಹಸಿಮಿ, ನನ್ನ ರೋಗವು ಮುನ್ಹಸಿಮಲ್ಲ ಅಥವಾ ಮುರಿಯುವಂಥದ್ದಲ್ಲ, ಅದು ನಿಜವಾಗಿ ನನ್ನ ಪ್ರಿಯತಮನ ಬಳಿ ಸೇರೇ ಸೇರುತ್ತದೆ. ನಿನ್ನ ಈ ಪ್ರೀತಿಯು ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆಯೋ ಅಲ್ಲಾಹನ ಬಗ್ಗೆಯೂ ಅಲ್ಲ ಎಂದು ಒಂದು ವೇಳೆ ಆಕ್ಷೇಪಿಸುವುದಾದರೆ, ಆ ಆಕ್ಷೇಪಿಸುತ್ತಾ ಅಂತಹ ಒಂದು ಪ್ರೀತಿಗೆ ಮರುಳಾಗುವುದನ್ನು, ಆ ಮರುಳಾಗುವುದರ ಬಗ್ಗೆ ನಿನ್ನ ಉಪದೇಶವಾಗಿದ್ದರೆ ನಿಜವಾಗಿ ಆ ಉಪದೇಶವನ್ನು ನಾನು ಕೇಳಲಿಕ್ಕೆ ನಾನು ಸಿದ್ಧನಿಲ್ಲ. ನನ್ನ ಪ್ರೀತಿಯದೇ ನನ್ನ ಮೆಹಬೂಬ್ ಅದು ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೇ ಆಗಿದ್ದಾರೆ ಎಂಬುದನ್ನು ಪುನಃ ಒತ್ತಿ ಹೇಳುವಂತಹ ಒಂದು ಪ್ರಯತ್ನವಿದೆ. ಮಹಲ್ತ ನಿನ್ನು ಸಹ ಲಾಕಿನ್ ಲಸ್ತು ಅಸ್ಮಅಹು ಇನ್ನಲ್ ಮೊಹಿಬ್ಬ ಅನಿಲ್ ವಜ್ದಾಲಿ ಫಿ ಸಮಮಿ. ನೀನು ನನ್ನೊಂದಿಗೆ ನಸೀಹತ್ತನ್ನು, ಉಪದೇಶವನ್ನು ಮಾಡ್ತಾ ಇದ್ದೀಯ, ಆದರೆ ಯಾವುದೇ ಉಪದೇಶವನ್ನು ನಾನು ಕೇಳಲಿಕ್ಕೆ ಸಿದ್ಧನಿಲ್ಲ. ಇಂತಹ ಪ್ರೀತಿ ಇರಬಾರದು ಇರಬಾರದು ಎಂಬಂತಹ ರೀತಿಯಲ್ಲಿ ನನಗೆ ಉಪದೇಶ ಮಾಡುವುದಿದ್ದರೆ ಆ ಉಪದೇಶವನ್ನು ಕೇಳಲಿಕ್ಕೆ ನನ್ನನ್ನು ಸಿಗಲಿಕ್ಕೆ ಸಾಧ್ಯವಿಲ್ಲ, ನಾನು ಸಿದ್ಧನಿಲ್ಲ. ಕಾರಣ ಒಬ್ಬ ಮುಹಿಬ್ ಒಬ್ಬ ಪ್ರೀತಿಸುವವನು
عن العذال في صممي ಕಾರಣ ಇನ್ನಲ್ ಮುಹಿಬ್ಬ ಅನಿಲ್ ಉದ್ದಾಲಿ ಒಬ್ಬ ಪ್ರೀತಿಸುವವನು ಆಕ್ಷೇಪಿಸುವವನ ವಿಷಯದಲ್ಲಿ ಫೀ ಸಮಂ ಅವನು ಕುರುಡಾಗಿರುತ್ತಾನೆ ನಿಜವಾದ ಪ್ರೀತಿಸುವವನು ಯಾವುದೇ ಆಕ್ಷೇಪವನ್ನು ಲೆಕ್ಕಿಸುವುದಿಲ್ಲ ಅವನು ಪ್ರೀತಿಯಲ್ಲೇ ಕುರುಡಾಗಿರುತ್ತಾನೆ ಅಂತಹ ಒಂದು ಪ್ರೀತಿಯಾಗಿದ್ದನದು ಎಂದು ಪುನಃ ಆ ಪ್ರವಾದಿ ಪ್ರೇಮಿಯ ಮನಸ್ಸು ಎಂಬುದನ್ನು ಚಿತ್ರೀಕರಿಸಿ ಇಲ್ಲಿ ಹೇಳಲಾಗಿಸುತ್ತದೆ ಅಲ್ಲಾಹು ತಾಲಾ ಅಂತಹ ಒಂದು ಪ್ರೀತಿ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ ಪ್ರೀತಿ ತೋರುವಂಥ ಅವರ ಸಾಲಿನಲ್ಲಿ ನಮ್ಮೆಲ್ಲರನ್ನು ಅಲ್ಲಾಹು ಸೇರಿಸಲಿ ಆಮೀನ್ ಯಾ ರಬ್ಬಲ್ ಆಲಮೀನ್.